ಟವೆಲ್ ಆರ್ಟ್. ಗೆಸ್ಟ್ಗಳನ್ನು ರೂಮ್ಗೆ ಭವ್ಯವಾಗಿ ಸ್ವಾಗತ ಮಾಡಲು ಟವೆಲ್ ಆರ್ಟ್ ಒಂದು ಉತ್ತಮ ಮಾರ್ಗವಾಗಿದೆ. ಟವೆಲ್ ಆರ್ಟ್ ರೂಮನ್ನು ಹೆಚ್ಚು ಸುಂದರವಾಗಿ ಕಾಣುವಂತೆ ಮಾಡುತ್ತದೆ ಮತ್ತು ಗೆಸ್ಟ್ಗಳಿಗೆ ಉತ್ತಮ ಭಾವನೆಯನ್ನು ನೀಡುತ್ತದೆ. ಈಗ ನಾವು ಟವೆಲ್ನಿಂದ ಬಟರ್ಫ್ಲೈ ಮಾಡಲು ಕಲಿಯೋಣ. ಬಟರ್ಫ್ಲೈ ಮಾಡಲು ಬೇಕಾದ ಲಿನೆನ್ ಬಟ್ಟೆಗಳು, ಎರಡು ಬಾತ್ ಟವೆಲ್ಗಳು, ಒಂದು ಹ್ಯಾಂಡ್ ಟವೆಲ್ ಮತ್ತು ಎರಡು ಟಾಯ್ಲೆಟ್ ರೋಲ್ ಸ್ಟಿಕ್ಕರ್ಗಳು. ಲಿನಿನ್ ಬಟ್ಟೆಗಳ ಮೇಲೆ ಯಾವುದೇ ಬಣ್ಣ ಅಥವಾ ಕಲೆಗಳಿಲ್ಲ ಎನ್ನುವುದನ್ನು ಪರಿಶೀಲಿಸಿ. ಲಿನಿನ್ ಬಟ್ಟೆಗಳು ಬಣ್ಣ ಅಥವಾ ಕಲೆಯಾಗಿದ್ದರೆ ಅದನ್ನು ಬಳಸಬೇಡಿ. ಯಾವಾಗಲೂ ತಾಜಾ ಲಿನಿನ್ ಬಟ್ಟೆಗಳನ್ನು ಬಳಸಿ. ಮೊದಲು ಬಾತ್ ಟವೆಲ್ ಅನ್ನು ತೆಗೆದುಕೊಂಡು ಅದನ್ನು ಅರ್ಧಕ್ಕೆ ಮಡಚಿ. ಈಗ ಈ ಮಡಿಕೆಯನ್ನು ಮತ್ತೆ ಅರ್ಧಕ್ಕೆ ಮಡಚಿ ಮತ್ತು ಟವೆಲ್ ಅನ್ನು ಮತ್ತೆ ಮಡಚಿ ಚೌಕಾಕಾರಕ್ಕೆ ತನ್ನಿ. ಈಗ ಮೇಲಿನ ಈ ಮೂಲೆಗಳನ್ನು ಒಂದೊಂದಾಗಿ ತಿರುಗಿಸುವ ಮೂಲಕ ಮಡಿಕೆ ಮಾಡಿ. ಈ ರೀತಿ ಎಲ್ಲಾ ಭಾಗಗಳನ್ನು ತಿರುಗಿಸಿ ಮತ್ತು ಅವುಗಳನ್ನು ಉಲ್ಟಾ ಮಾಡಿ. ಈಗ ಇದರ ಆಕಾರ ತ್ರಿಕೋನದಂತಾಗಿದೆ. ಟವೆಲ್ನ ಎರಡು ಮೂಲೆಗಳನ್ನು ಜೋಡಿಸಿ ಮತ್ತು ಅದನ್ನು ಈ ರೀತಿಯಾಗಿ ತಿರುಗಿಸಿ ಇಡಿ. ಇನ್ನೊಂದು ಬಾತ್ ಟವೆಲ್ ಅನ್ನು ತೆಗೆದುಕೊಂಡು ಹಾಸಿಗೆ ಮೇಲೆ ಹರಡಿ. ಟವೆಲ್ ಅನ್ನು ಈ ರೀತಿಯಾಗಿ ಮಧ್ಯದಲ್ಲಿ ಹಿಡಿದುಕೊಂಡು ಅದನ್ನು ಎರಡೂ ತುದಿಗಳಿಂದ ನೆರಿಗೆಗಳು ಮೂಡುವಂತೆ ಮಡಚಿ. ಮೊದಲು ಮಡಿಚಿ ಇಟ್ಟಿರುವ ಟವೆಲ್ ಅನ್ನು ಎರಡನೇ ಬಾತ್ ಟವೆಲ್ ಮೇಲೆ ಈ ರೀತಿ ಇರಿಸಿ. ಈಗ ಹ್ಯಾಂಡ್ ಟವೆಲ್ ಅನ್ನು ತೆಗೆದುಕೊಂಡು ಅದನ್ನು ಸುರುಳಿಯಾಗಿ ಮಡಚಿ. ಈ ರೀತಿ ಯುಫೋಲ್ಡ್ ಮಾಡುವ ಮೂಲಕ ಬಟರ್ಫ್ಲೈನ ಬಾಯಿಯ ಮೇಲೆ ಇರಿಸಿ. ಈ ಆಕಾರ ಈಗ ಬಟರ್ಫ್ಲೈ ಅಂತಾಗಿದೆ. ಬಟರ್ಫ್ಲೈನ ಕಣ್ಣು ಮಾಡಲು ಅದರ ಮೇಲೆ ಟಾಯ್ಲೆಟ್ ರೋಲರ್ ಸ್ಟಿಕ್ಕರ್ ಅನ್ನು ಅಂಟಿಸಿ. ಬಟರ್ಫ್ಲೈ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಈಗ ನಾವು ಫ್ಲವರ್ ಮಾಡಲು ಕಲಿಯೋಣ, ಎಂದರೆ ಹೂವುಗಳನ್ನು ಮಾಡುವುದು. ಹೂವುಗಳನ್ನು ತಯಾರಿಸಲು ಬೇಕಾದ ಲಿನಿನ್ ಬಟ್ಟೆಗಳು ಹೀಗಿದೆ. ಒಂದು ಬಾತ್ ಟವೆಲ್, ಒಂದು ಹ್ಯಾಂಡ್ ಟವೆಲ್. ಮೊದಲು ಬಾತ್ ಟವೆಲ್ ಅನ್ನು ತೆಗೆದುಕೊಂಡು ಅದನ್ನು ಅರ್ಧಕ್ಕೆ ಮಡಚಿ. ಟವೆಲ್ನ ನಾಲ್ಕು ತುದಿಗಳನ್ನು ಮಧ್ಯದಲ್ಲಿ ತಂದು ಚೌಕಾಕಾರದಲ್ಲಿ ಮಡಚಿ. ಈಗ ಟವೆಲ್ ಅನ್ನು ತಿರುಗಿಸಿ. ಈಗ ಮತ್ತೆ ಟವೆಲ್ನ ನಾಲ್ಕು ಮೂಲೆಗಳನ್ನು ತೆಗೆದುಕೊಂಡು ಚೌಕಾಕಾರದಲ್ಲಿ ಈ ರೀತಿಯಾಗಿ ಮಧ್ಯದಲ್ಲಿ ಮಡಚಿ. ನಿಮ್ಮ ಒಂದು ಕೈಯನ್ನು ಮಧ್ಯದಲ್ಲಿ ಇರಿಸಿ ಕೆಳಗಿನ ತುದಿಯನ್ನು ಈ ರೀತಿಯಾಗಿ ಹೊರಗೆ ತೆಗೆಯಿರಿ. ಈಗ ಹ್ಯಾಂಡ್ ಟವೆಲ್ ತೆಗೆದುಕೊಂಡು ಅದನ್ನು ಸುರುಳಿಸುತ್ತಿ ಮತ್ತು ಈಗ ಅದನ್ನು ಹೂವಿನ ಕಾಂಡದಂತೆ ಮಾಡಿ. ಪೀಕಾಕ್ ಫೋಲ್ಡ್. ಪೀಕಾಕ್ ಫೋಲ್ಡ್ ಮಾಡಲು ಬೇಕಾದ ಲಿನಿನ್ ಬಟ್ಟೆಗಳು: ಒಂದು ಬಾತ್ ಟವೆಲ್, ಒಂದು ಹ್ಯಾಂಡ್ ಟವೆಲ್ ಮತ್ತು ಎರಡು ಟಾಯ್ಲೆಟ್ ರೋಲ್ ಸ್ಟಿಕ್ಕರ್ಗಳು. ಮೊದಲು ಬಾತ್ ಟವೆಲ್ ಅನ್ನು ಈ ರೀತಿ ಬಿಚ್ಚಿಡಿ. ಬೆರಳನ್ನು ಮಧ್ಯದಲ್ಲಿ ಇರಿಸಿ ಮತ್ತು ಟವೆಲ್ ಅನ್ನು ಈ ರೀತಿ ಸುರುಳಿಸುತ್ತಿ. ನಂತರ ಅದನ್ನು ಇನ್ನೊಂದು ಬದಿಯಿಂದ ಈ ರೀತಿ ಸುರುಳಿಸುತ್ತಿ. ಈಗ ಟವೆಲ್ ಅನ್ನು ಉಲ್ಟಾ ತಿರುಗಿಸಿ ನಂತರ ಟವೆಲ್ ಹಿಡಿದು ಈ ರೀತಿ ಸುರುಳಿಸುತ್ತಿ. ನಂತರ ಹೀಗೆ ಹಿಡಿದುಕೊಂಡು ಪೀಕಾಕ್ನ ತಲೆಯನ್ನು ಮಾಡಿ. ಈಗ
ಪೀಕಾಕ್ನ ಹಿಂದಿನಿಂದ ಹೀಗೆ ಮಡಚಿ. ಈಗ ಹ್ಯಾಂಡ್ ಟವೆಲ್ ತೆಗೆದುಕೊಂಡು 1.5 ಇಂಚು ಬಿಟ್ಟು ಈ ರೀತಿ ಮಡಚಿ. ಸಂಪೂರ್ಣ ಮಡಿಕೆ ಮಾಡಿದ ನಂತರ ಅರ್ಧಕ್ಕೆ ಮಡಚಿ. ಹೀಗೆ ಹರಡಿ. ಸ್ವಾನ್ ಫೋಲ್ಡ್ ಮಾಡಲು ಅಗತ್ಯವಿರುವ ಲಿನಿನ್ ಬಟ್ಟೆಗಳು ಹೀಗಿದೆ. 1 ಬಾತ್ ಟವಲ್, 2 ಹ್ಯಾಂಡ್ ಟವಲ್. ಮೊದಲು ಹ್ಯಾಂಡ್ ಟವಲ್ ತೆಗೆದುಕೊಂಡು ಅದರ ಮಧ್ಯದಲ್ಲಿ ಬೆರಳನ್ನು ಇಟ್ಟು ಈ ರೀತಿ ಸುರುಳಿಸುತ್ತಿ. ನಂತರ ಅದನ್ನು ಇನ್ನೊಂದು ಬದಿಯಿಂದ ಸುರುಳಿಸುತ್ತಿ. ನಂತರ ಇನ್ನೊಂದು ಹ್ಯಾಂಡ್ ಟವಲ್ ತೆಗೆದುಕೊಂಡು ಇದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಈಗ ಬಾತ್ ಟವಲ್ ತೆಗೆದುಕೊಂಡು ಈ ರೀತಿ ಮಡಚಿ. ಮೊದಲೇ ಮಾಡಿಟ್ಟುಕೊಂಡ ಈ 2 ಹ್ಯಾಂಡ್ ಟವಲ್ಗಳನ್ನು ಇಟ್ಟುಕೊಂಡು ಹೀಗೆ ಮಡಚಿ. ಈಗ ಈ ರೀತಿ ಹಿಡಿದುಕೊಂಡು ಸುತ್ತಿಕೊಳ್ಳಿ. ನಂತರ ಟವೆಲ್ ಅನ್ನು ಈ ರೀತಿ ನಿಲ್ಲಿಸಿ ಸ್ವಾನ್ನ ಬಾಯಿಯನ್ನು ಮಾಡಿ. ಈ ರೀತಿಯಾಗಿ ಸ್ವಾನ್ ಫೋಲ್ಡ್ ಸಿದ್ಧವಾಯಿತು. ಎಲಿಫ್ಯಾಂಟ್ ಫೋಲ್ಡ್ ಮಾಡಲು ಅಗತ್ಯವಿರುವ ಲಿನಿನ್ ಬಟ್ಟೆಗಳು ಹೀಗಿದೆ. 1 ಹ್ಯಾಂಡ್ ಟವಲ್, 1 ಬಾತ್ ಟವಲ್, 1 ರಬ್ಬರ್ ಬ್ಯಾಂಡ್ ಮತ್ತು 2 ಟಾಯ್ಲೆಟ್ ರೋಲ್ ಸ್ಟಿಕ್ಕರ್ಗಳು. ಬಾತ್ ಟವೆಲ್ ಅನ್ನು ತೆಗೆದುಕೊಂಡು ಈ ರೀತಿ ಮಡಚಿ. ಇನ್ನೊಂದು ಬದಿಯಿಂದಲೂ ಈ ರೀತಿ ಮಡಚಿ. ಈಗ ಟವೆಲ್ ಅನ್ನು ಈ ರೀತಿ ಸುರುಳಿಸುತ್ತಿ ಮತ್ತು ಟವೆಲ್ನ ಮಧ್ಯದವರೆಗೆ ಸುರುಳಿಸುತ್ತಿ. ಇನ್ನೊಂದು ಬದಿಯನ್ನು ಹಾಗೆಯೇ ಸುರುಳಿಸುತ್ತಿ ಮತ್ತು ಟವೆಲ್ನ ಮಧ್ಯದವರೆಗೆ ಸುರುಳಿಸುತ್ತಿ. ನಂತರ ಈ ರೀತಿ ನಿಲ್ಲುವಂತೆ ಮಾಡಿ. ಈಗ ಹ್ಯಾಂಡ್ ಟವೆಲ್ ತೆಗೆದುಕೊಂಡು ಅದರ ಮೇಲೆ ಮಧ್ಯದ ಬೆರಳನ್ನು ಇಟ್ಟುಕೊಂಡು ಈ ರೀತಿ ಸುರುಳಿಸುತ್ತಿ. ನಂತರ ಇನ್ನೊಂದು ಬದಿಯಿಂದಲೂ ಸುರುಳಿಸುತ್ತಿ. ಈಗ ಅದರಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ಮತ್ತು ಈ ರೀತಿ ಎಲಿಫೆಂಟ್ ಕಿವಿಗಳನ್ನು ಮಾಡಿ. ಕೊನೆಯದಾಗಿ ಟಾಯ್ಲೆಟ್ ರೋಲ್ ಸ್ಟಿಕ್ಕರ್ ಅನ್ನು ಬಳಸಿ ಮತ್ತು ಎಲಿಫೆಂಟ್ ಕಣ್ಣು ಮಾಡಿ. ಎಲಿಫೆಂಟ್ ಫೋಲ್ಡ್ ಹೀಗೆ ತಯಾರಾಗುತ್ತದೆ. Thank you.